ಅಸ್ಲಾ ವಲೈಕು ಇದೆಯಾ ಸೊ ನಿಮ್ಮೆಲ್ಲರಿಗೂ ಹಾಗೆ ನಾನು ನಿಮ್ಮ ಪ್ಲಾಂಟೇಷನ್ ಮಾಡಕ್ಕೆ ಬಂದಿದ್ದೀನಿ ಇವತ್ತು ನಾನು ಟೆಮರಂಡ್ ಅಂದರೆ ಹುಣಸೆ ಹುಣಸೆ ಬೀಜ ಇರುತ್ತಲ್ಲ ಅದು ಸೀಡನ್ನು ಪ್ಲಾಂಟ್ ಮಾಡೋಕ್ಕೆ ಬಂದಿದ್ದೀನಿ ಸೊ ನಮ್ಮಲ್ಲಿ ಮನೆಯಲ್ಲಿ ದೊರೆಯುವಂಥದ್ದು ಎಲ್ಲಕ್ಕಿಂತ ಸುಲಭವಾದ ಟೂಲ್ ಏನಂದರೆ ಸ್ಕ್ರೂ ಡ್ರೈವರ್ ಇದರಿಂದ ನಾವು ಆರಾಮಾಗಿ ಅಗಿನೂಬಹುದು ಇದು ಆರಾಮಾಗಿ ನಮಗೆ ಎಲ್ಲರ ಮನೆಯಲ್ಲಿ ಸಿಗುತ್ತೆ ಆಮೇಲೆ ನಾನು ಪ್ರಿವಿಯಸ್ ವಿಡಿಯೋನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾಲ್ಕು ವಸ್ತುಗಳು ತುಂಬಾ ಡೇಂಜರಸ್ ನಮ್ಮ ಹೆಲ್ತ್ಗೆ ಒಂದು ಫಸ್ಟ್ನೇದಾಗಿ ಶುಗರು ಎರಡನೇದಾಗಿ ಕಂಪ್ನೀಸ್ ಆಯಿಲ್ ಪ್ಯಾಕ್ಡ್ ಆಯಿಲ್ ಸನ್ಫ್ಲವರ್ ಆಯಿಲ್ ಗೋಲ್ಡ್ ರಾಪ್ ಆಯಿಲ್ ಹೆಸರು ಇರಲಿ ಬಟ್ ಕಂಪ್ನೀಸ್ ಆಯಿಲ್ ತುಂಬಾ ಡೇಂಜರಸ್ಸು ಮೂರನೇದಾಗಿ ಮಿಲ್ಕ್ ಪ್ರಾಡಕ್ಟ್ಸು ಚೀಸ್ ಬರ್ಗರ್ ಪನೀರ್ ಯೋಗಾಟ್ ಐಸ್ ಕ್ರೀಮ್ ಯಾವುದೇ ಹಾಲಿನ ಪ್ರಾಡಕ್ಟ್ ತುಂಬಾ ಡೇಂಜರಸ್ಸು ನಾಲ್ಕನೇದು ವೀಟ್ ವೀಟ್ ಅಂದರೆ ಗೋಧಿ ಗೋಧಿ ತುಂಬಾ ಡೇಂಜರಸ್ ಸೊ ಇವತ್ತು ನಾವು ಇದು ಶುಗರ್ ಯಾವ ರೀತಿ ಡೇಂಜರಸ್ ಅಂತ ಸ್ವಲ್ಪ ಎನ್ಲೈಟೆನ್ ಮಾಡುವ ನೀವು ನಮ್ಮ ಲ್ಯಾ ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ನೋಡ್ಬೋದು ಸೊ ಏನಿದೆ ಇದ್ರ ಮೇಲೆ ಸ್ವೀಟ್ ಪಾಯ್ಸನ್ ಶುಗರ್ ಸೊ ಇಸ್ ಶುಗರ್ ಈಸ್ ಅ ಸ್ವೀಟ್ ಪಾಯ್ಸನ್ ಅಂತ ತುಂಬಾ ಪುಸ್ತಕಗಳು ಬ ಇದ್ದಾವೆ ಸೊ ನೀವು ಓದಬಹುದು ಇಲ್ಲ ಬೇರೆಯವ್ರು ಯಾರು ಓದಿದ್ದಾರೆ ಅವರಿಂದ ಸ್ವಲ್ಪ ಜ್ಞಾನ ಪಡಿಬಹುದು ನೀವು ಇಲ್ಲ ಯೂಟ್ಯೂಬ್ನಲ್ಲಿ ನೀವು ಹೋಗ್ಬಿಟ್ಟು ಶುಗರ್ ಪಾಯ್ಸನ್ ಅಂತ ಹೊಡೆದ್ರೆ ತುಂಬಾ ವೀಡಿಯೋಸ್ ಬರುತ್ತೆ ಶುಗರ್ ಯಾವ ರೀತಿ ಪಾಯ್ಝನಸ್ ಇದೆ ಅಂತ ಸ್ವಲ್ಪ ನಾವು ಇವತ್ತು ಶುಗರ್ ಯಾವ ರೀತಿ ಪಾಯ್ಸನಸ್ ಇದೆ ಆಮೇಲೆ ಯಾವ್ಯಾವ ಪ್ರಾಡಕ್ಟಲ್ಲಿ ಅದು ಇದೆ ಅಂತ ನೋಡಬೇಕು ಸೊ ನಾವು ಬೆಳಗ್ಗೆ ಎಲ್ಲಿ ಎದ್ಬಿಟ್ಟು ಎಲ್ಲಕ್ಕಿಂತ ಮುಂಚೆ ಹಲ್ಲಿಸ್ತೀವಿ ಹಲ್ಲುಜೋ ಪ್ರೊ ಪೇಸ್ಟಲ್ಲೂ ಕೂಡ ಶುಗರ್ ಕಂಟೆಂಟ್ ಆ್ಯಡ್ ಆಗಿರುತ್ತೆ ಬೆಳಗ್ಗೆ ಸಾಯಂಕಾಲ ನಾವು ಹಲ್ಲಿಸ್ತೀವಿ ಸೊ ಬೆಳಗ್ಗೆ ಸಾಯಂಕಾಲ ನಾವು ಶುಗರ್ ತಿಂದ ಹಾಗೇ ಆಮೇಲೆ ಈ ಚಿಪ್ಸ್ ಅಂತಾರಲ್ಲ ಚಿಪ್ಸ್ ಚೀಪ್ಸ್ ಪ್ಯಾಕೆಟ್ಸ್ ಸೊ ನಂಗೆ ದಾರಿಯಲ್ಲಿ ದೊರಕು ದೊರಕಿದೆ ಚೀಪ್ಸ್ ಪ್ಯಾಕೆಟ್ ಇದ್ರ ಮೇಲೆ ನಾವು ಓದಬೇಕು ಕಂಟೆಂಟ್ಸ್ ಕಂಟೆಂಟ್ ಇದರಲ್ಲಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಶುಗರ್ ಇದೆ ಇದರಲ್ಲಿ ಎಲ್ಲಕ್ಕಿಂತ ಜಾಸ್ತಿಯಾಗಿ ಶುಗರು ಚಾಕ್ಲೇಟ್ಸಲ್ಲಿರುತ್ತೆ ಚಾಕ್ಲೇಟ್ಸಲ್ಲಿ ಟ್ವೆಂಟಿ ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟ್ವರೆಗೂ ಶುಗರ್ ಇರುತ್ತೆ ಚೀಪ್ಸ್ ಲಾಲಿಪಾಪ್ಸ್ ಚಾಕ್ಲೇಟ್ಸ್ ಬಿಸ್ಕಿಟ್ಸ್ ಎಲ್ಲದರಲ್ಲೂ ಕೂಡ ಶುಗರ್ ಇರುತ್ತೆ ಸೊ ನೋಡಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ಬೇರೆ ಮೆಡಿಕಲ್ ಅಸೋಸಿಯೇಷನ್ಸ್ ಏನು ಹೇಳುತ್ತೆ ಶುಗರ್ ಬಗ್ಗೆ ಅಂದರೆ ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಇದೆ ನಿಮ್ಗೆ ಕಾಣಲ್ಲ ನಾನು ಓದಿ ಹೇಳ್ತೀನಿ ದಟ್ ಹೈ ಶುಗರ್ ಮೇ ಲೀಡ್ ಟು ಹೈ ಬ್ಲಡ್ ಪ್ರೆಷರ್ ಇನ್ಫ್ಲೇಷನ್ ವೇಟ್ ಗೇನ್ ಡಯಾಬಿಟೀಸ್ ಆ್ಯಂಡ್ ಫ್ಯಾಟಿ ಲಿವರ್ ಡಿಸೀಸಸ್ ಲಿವರ್ ಡಿಸೀಸಸ್ ಆಮೇಲೆ ಇಟ್ ಮೇ ಆಲ್ಸೋ ಲೀಡ್ ಟು ಹಾರ್ಟ್ ಅಟ್ಯಾಕ್ ಅಂತ ಹಾರ್ಟ್ ಅಟ್ಯಾಕ್ ಯಾವ ರೀತಿ ಆಗುತ್ತೆ ಶುಗರಿಂದ ಸಿಂಪಲ್ ವೇನಲ್ಲಿ ಅರ್ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮದು ಹಾರ್ಟು ಪೈಪ್ ಇರುತ್ತಲ್ಲ ವೇನ್ ಇರುತ್ತಲ್ಲ ಸೋ ಏನಂತಾರೆ ಅದಕ್ಕೆ ಬ್ಲಡ್ ಕ್ಯಾರಿ ಮಾಡೋಂಥ ಏನು ಪೈಪ್ ಅದ್ರ ಮೇಲೆ ತುಂಬಾ ಚಿ ಚಿಕ್ಕ ಪುಟ್ಟ ಡ್ಯಾಮೇಜಸ್ ಬರ್ತಾ ಇರುತ್ತೆ ಯಾವ ರೀತಿ ನಾವು ರೋಡ್ ಮಾಡ್ತೀವಿ ರೋಡ್ ಮೇಲೆ ಪುಟ್ಟ ಡ್ಯಾಮೇಜಸ್ ಯಾವ ರೀತಿ ಬರುತ್ತಲ್ಲ ಅದೇ ರೀತಿ ಹಾರ್ಟ್ ವಾಲ್ಸ್ ಮೇಲೆ ಕ್ರ್ಯಾಕ್ಸ್ ಬರುತ್ತೆ ಸೊ ಆ ಕ್ರ್ಯಾಕ್ಸಲ್ಲಿ ಏನಾಗುತ್ತೆ ಅಂದರೆ ಇದು ಶುಗರ್ ಹೋಗಿಬಿಟ್ಟು ಅಲ್ಲಿ ಡಿಪಾಸಿಟ್ ಆಗಿ ಅಲ್ಲಿ ಕಂಬಶನ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಕಂಬಷನ್ ಪ್ರೊಸೆಸ್ ಅಂದರೆ ಅದು ಶುಗರಲ್ಲಿ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಆ ಶುಗರಲ್ಲಿ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ವಾಲ್ಸ್ ಡ್ಯಾಮೇಜ್ ಆಗಿರೋಂಥ ವಾಲ್ಸ್ ಇನ್ನೂ ಡ್ಯಾಮೇಜ್ ಆಗಿ ಅಕ್ಕಪಕ್ಕದೇನು ಬ್ಲಡ್ಡಲ್ಲಿರೋವಂಥ ಸೆಲ್ಸ್ ಇರುತ್ತಲ್ಲ ಅವು ಕೂಡ ಡ್ಯಾಮೇಜ್ ಅಲ್ಲಿ ಆಗಿ ಅಲ್ಲಿ ಕಂದಗಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಲಾಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಕ್ಲಾಟನ್ನು ತಡೆಗಟ್ಟಗೋಸ್ಕರ ನಮ್ಮದು ಬಾಡಿ ಏನು ಮಾಡುತ್ತೆ ನಮ್ಮ ತಲೆ ಏನು ಮಾಡುತ್ತೆ ಅಂದರೆ ಒಂದು ಹಾರ್ಮೋನನ್ನು ಸೀಕ್ರೆಟ್ ಮಾಡುತ್ತೆ ಆ ಹಾರ್ಮೋನನ್ನು ಸೀಕ್ರಿಟ್ ಮಾಡಿ ಅದನ್ನು ತಡೆಗಟ್ಟೋಕೋಸ್ಕರ ಅಲ್ಲಿ ಕಳಿಸುತ್ತೆ ಕ ಅದು ಹಾರ್ಮೋನಲ್ಲಿ ಹೋಗೋಕ್ಕಿಂತ ಮುಂಚೆ ಅದನ್ನು ದಾರಿಯಲ್ಲೇ ತಡೆಗಟ್ಟುವಂಥ ಕೆಲಸ ಈ ಸಕ್ಕರೆ ಮಾಡುತ್ತೆ ನೋಡಿ ಭಗವಂತ ನಮಗೆ ಕೊಟ್ಟಿರುವಂಥ ಬಾಡಿಯಲ್ಲಿ ತುಂಬಾ ಚೆನ್ನಾಗಿ ಇರೋವಂಥ ಬಾಡಿ ಇದೆ ಒಂದು ಏನೋ ಅಲ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ ಅದಕ್ಕೆ ಸೊಲ್ಯೂಷನ್ ಕೂಡ ಭಗವಂತ ಕೊಟ್ಟಿದ್ದಾನೆ ಆದರೆ ಆ ಹಾರ್ಮೋನ್ ಅಲ್ಲಿ ಹೋಗಿಬಿಟ್ಟು ಅದನ್ನು ತಡೆಗಟ್ಟೋಕಿಂದ ಮುಂಚೆನೇ ಅದನ್ನು ಶುಗರ್ ಏನು ಮಾಡುತ್ತೆ ಸ್ಟಾಪ್ ಮಾಡುತ್ತೆ ಸೊ ಶುಗರಿಂದ ಹಾರ್ಟ್ ಅಟ್ಯಾಕ್ಸ್ ಲೀಡು ಆಗುತ್ತೆ ಆಮೇಲೆ ಅದನ್ನು ಸ್ಟಾಪ್ ಮಾಡುವಂಥ ಹಾರ್ಮೋನ್ ಕೂಡ ಅದು ಸ್ಟಾಪ್ ಮಾಡುತ್ತೆ ಇದೊಂದು ಚಿಕ್ಕ ಎಕ್ಸಾಂಪಲ್ ಯಾವ ರೀತಿ ನಮ್ಮದು ಬಾಡಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತಂತ ಶುಗರಿಂದ ತುಂಬಾ ಡಿಸಾರ್ಡರ್ಸ್ ಇದ್ದಾವೆ ಕಣ್ಣಾಗಲಿ ಮೆದ್ಲಾಗ್ಲಿ ಬ್ಲಡ್ ವೆಸಲ್ಸ್ ಆಗಲಿ ಬೋನ್ಸ್ ಆಗಲಿ ಟೀತ್ಸ್ ಆಗಲಿ ಹಲ್ಲುಗಳಾಗಲಿ ಕಿಡ್ನಿ ಲೀವರ್ ಸ್ಕಿನ್ ಆಗಲಿ ಎಲ್ಲದು ಶುಗರಿಂದ ಎಫೆಕ್ಟ್ ಆಗುತ್ತೆ ಅದರಿಂದ ಸೊ ದಯಮಾಡಿ ನೋಡಿ ದಯ ಮಾಡಬೇಡಿ ನಿಮ್ಮೇಲೆ ನೀವೇ ದಯ ದಯ ಮಾಡ್ಕೋಬೇಕು ನಮ್ಮೇಲೆ ನಾವೇ ದಯ ಮಾಡ್ಕೋಬೇಕು ಬ್ರಷ್ ಮಾಡಬೇಕು ಬ್ರಷ್ ಮಾಡ್ತೀವಲ್ಲ ಬ್ರಷ್ ಮಾಡೋ ಪೇಸ್ಟಲ್ಲೂ ಕೂಡ ಸಕ್ಕರೆ ಇದೆ ಸೊ ಸಕ್ಕರೆ ಪೇಸ್ಟಲ್ಲಿದೆ ಚಿಪ್ಸಲ್ಲಿದೆ ಬಿಸ್ಕಿಟ್ಸಲ್ಲಿದೆ ಆವೇ ಚಾಕ್ಲೇಟ್ಸ್ ಇದೆ ಲಾಲಿಪಾಪಲ್ಲಿದೆ ಯಾಕೆ ಕಂಪ್ನೀಸು ಸಕ್ಕರೆಯನ್ನು ಯೂಸ್ ಮಾಡುತ್ತೆ ಅಂದರೆ ಆ ಸಕ್ಕರೆ ಒಂದು ಅಡಿಕ್ಷನ್ ಬಿಹೇವಿಯರನ್ನು ತರುತ್ತೆ ಅಡಿಕ್ಷನ್ ಅಂದರೆ ಅದನ್ನು ಅದು ನಮ್ಮದು ಎಡಿಕ್ಟ್ ಆಗಿಬಿಡ್ತೀವಿ ಅದನ್ನು ನಾವು ಆದಿ ಆಗಿಬಿಡ್ತೀವಿ ಒಂದು ಸಾರಿ ತಿಂದರೆ ಇನ್ನೊಂದು ಸಾರಿ ತಿನ್ನಬೇಕಂತ ಅನಿಸುತ್ತೆ ಸೊ ಆ ಬಿಹೇವಿಯರ್ ಸಕ್ಕರೆ ತಿಂದರೆ ಬರುತ್ತೆ ಅದಕ್ಕೋಸ್ಕರ ಕಂಪ್ನೀಸು ಆ ಪ್ರಾಡಕ್ಟಲ್ಲಿ ಅದನ್ನು ಆ್ಯಡ್ ಮಾಡ್ತಾರೆ ಸೊ ನಮ್ಮ ಪ್ರಾಡಕ್ಟ್ ಪದೇ ಪದೇ ಸೇಲ್ ಆಗಲಿ ಜನರು ಪದೇ ಪದೇ ಅದನ್ನು ತಿನ್ನಲಿ ಅಂದ್ಬಿಟ್ಟು ನಮ್ಮದು ಕೂಡ ಅದರಲ್ಲಿ ತುಂಬ ದೊಡ್ಡ ತಪ್ಪು ನಾವು ಏನು ಮಾಡ್ತೀವಿ ಅಂದರೆ ದಂತ ಮಂಜನ್ ಅಂತ ಬರುತ್ತೆ ಅದನ್ನು ನಾವು ಯೂಸ್ ಮಾಡೋಲ್ಲ ಯಾಕೆ ಅದು ಸ್ವೀಟ್ ಇರೋಲ್ಲ ನಮ್ಗೆ ಯೂಸ್ ಮಾಡಿದರೆ ಸರಿಯಾಗಿ ಅನ್ಸಲ್ಲ ಮಕ್ಕಳೆಲ್ಲ ಅದನ್ನು ಯೂಸ್ ಮಾಡಲ್ಲ ಅಂತ ದಂತ ಆಗಲಿ ಫಾರೂಕಿ ಮಂಜನ್ ಅಂತ ಬರುತ್ತೆ ಅದು ಆಗಲಿ ದಂತಕಾಂತಿ ಅಂತ ಬರುತ್ತೆ ವಿಕೋ ವಜ್ರಿ ದಂತಿ ಅಂತ ಬರುತ್ತೆ ಆಮೇಲೆ ಗಮ್ ಟೋನ್ ಅಂತ ಬರುತ್ತೆ ಸೊ ಇದು ಇದೇದ ಇದು ಈ ಪ್ರಾಡಕ್ಟ್ಸಲ್ಲಿ ಶುಗರ್ ಇರಂಗಿಲ್ಲ ಬಟ್ ಅದು ನಾವು ಯೂಸ್ ಮಾಡೋಂಗಿಲ್ಲ ಯಾಕೆ ಅದನ್ನು ಅಂದರೆ ಅದು ನಮಗೆ ಸ್ವೀಟ್ ಅನಿಸಲ್ಲ ಅದಕ್ಕೆ ನಾವು ಅದನ್ನು ಯೂಸ್ ಮಾಡೋಲ್ಲ ದಯಮಾಡಿ ಯಾವುದೇ ಪ್ರಾಡಕ್ಟಲ್ಲಿ ಸ್ವೀಟ್ ಇದೆ ಅದನ್ನು ಅವಾಯ್ಡ್ ಮಾಡಿ ಜಾಮೂನು ಜಿಲೇಬಿ ಆಮೇಲೆ ರಸಗುಲ್ಲ ಆಮೇಲೆ ತುಂಬ ಪ್ರಾಡಕ್ಟ್ಸ್ ಇದಾವೆ ಅದು ಏನೇನು ಇದೆಯೋ ಸೊ ಯಾವುದ್ರಲ್ಲೂ ಸಕ್ಕರೆ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ ಸೊ ಅದು ಅವಾಯ್ಡ್ ಮಾಡಿ ನಿಮಗೆ ಸ್ವೀಟ್ ಏನಾದರೂ ತಿನ್ಬೇಕಂತ ಅನ್ಸಿದ್ರೆ ಹಣ್ಣು ಹಂಪಳುಗಳಿದ್ದಾವೆ ಬೆಲ್ಲ ಇದೆ ಬೆಲ್ಲ ಎಲ್ಲಕ್ಕಿಂತ ಬೆಸ್ಟ್ ಎಕ್ಸಾಮ್ ಬೆಸ್ಟ್ ಆಲ್ಟರ್ನೇಟಿವ್ ಶುಗರ್ಗೆ ಮುಂಚೆದ ಜನ ಬೆಲ್ಲನೇ ಯೂಸ್ ಮಾಡ್ತಿದ್ರು ಇವಾಗ ನೋಡಿ ಹತ್ತು ಇಪ್ಪತ್ತು ವರ್ಷಗಳಿಂದ ಈ ಪ್ರಾಡಕ್ಟ್ಸ್ ಸಕ್ಕರೆ ಪ್ರಾಡಕ್ಟ್ಸ್ ಯಾವ ರೀತಿ ಜಾಸ್ತಿ ಆಗಿದೆ ಅದೇ ರೀತಿ ನಮ್ಮದು ಹಾರ್ಟ್ ಪೇಷಂಟ್ಸ್ ಆಗಲಿ ಲಿವರ್ ಪೇಷಂಟ್ಸ್ ಆಗಲಿ ಕ್ಯಾನ್ಸರ್ ಪೇಷಂಟ್ಸ್ ಆಗಲಿ ಜಾಸ್ತಿ ಆಗ್ತಿದ್ದಾರೆ ಈ ಸಕ್ಕರೆಯಿಂದನೇ ಸೊ ದಯಮಾಡಿ ಅದನ್ನು ತಡೆಗಟ್ಟಿ ಆಮೇಲೆ ಬೆಲ್ಲನ ಯೂಸ್ ಮಾಡಿ ಆಮೇಲೆ ಪೇಸ್ಟಲ್ಲೂ ಕೂಡ ಸಕ್ಕರೆ ಇದೆ ಅದನ್ನು ಯೂಸ್ ಮಾಡಬೇಡಿ ಸೊ ಇದು ಸ್ವಲ್ಪ ನಾವು ಸಕ್ಕರೆ ಮೇಲೆ ಲೈಟ್ ಹಾಕಿ ಲೈಟ್ ಹಾಕಿ ಅದ್ರ ಮೇಲೆ ಏನಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ ತುಂಬ ಜನ ಹೇಳ್ತಿದ್ರು ನಾಲ್ಕು ಪ್ರಾಡಕ್ಟನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ ಆದರೆ ಒಂದೊಂದು ಪ್ರಾಡಕ್ಟನ್ನು ಅಂದರೆ ಸಕ್ಕರೆಯನ್ನು ವೀಟು ಮಿಲ್ಕು ಆಯಿಲ್ ಪ್ರಾಡಕ್ಟ್ ಒಂದೊಂದನ್ನು ಸ್ವಲ್ಪ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ರು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸಕ್ಕರೆ ಮೇಲೆ ಲೈಟ್ ಹಾಕಿದ್ದೀನಿ ಥ್ಯಾಂಕ್ ಯು